ಸಿದ್ದರಾಮಯ್ಯನವರು ಲಿಂಗಾಯತರ ವಿರೋಧಿ ಅಲ್ಲ, ಲಿಂಗಾಯತರಿಗೋಸ್ಕರ ಪ್ರಾಣ ಕೊಡ್ತಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಲಿಂಗಾಯತ ನಂಬಿರೋ ರಾಷ್ಟ್ರ ಯಾರು ನಂಬಿಲ್ಲ. ನಾವು ಇವತ್ತು ವೀರಶೈವ ಲಿಂಗಾಯತರು ಹೊಸ ನಮ್ಗೆ ಸಿದ್ದೇಗೌಡರು ಅಂದ್ರ ತುಂಬಾ ಇಷ್ಟ. ಊರಿನ ಮನೆ ಮಗ ಇದ್ದ ಊರ್ ಮನೆ ಮಗ ಇದ್ದ ಸರ್ ಬಡವರ ಬಗರನ್ನ ಬಂಧಿಸಬೇಕು ಅಂತ ಅಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲೇಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರ ಸಿಲಿಂಡರ್ಗೆ 7,000 ಆಗದ, ಮತ್ತೆ 2.5 ಆಯ್ತದ, ಬಡವ್ರಿಗೆ ತೊಂದರೆ ಆಯ್ತದ. ಚಾಮುಂಡೇಶ್ವರಿ ಕುರುಕ್ಷೇತ್ರಕ್ಕ ನಮ್ಮ ಅಕ್ಕಪಕ್ಕದವ್ರು ಅಂದ್ರ ನಮ್ಮ ಮೌನಹಳ್ಳಿ ಸಿದ್ದೇಗೌಡರು, ನಮ್ಮ ಈ ರೋಟ್ನವರು, ನಮ್ಗೆ ದಾರಿಪುರದವ್ರು, ನಾವು ನಮ್ಗೆ ನಮ್ಮ ಹೋಬಳಿಗ, ನಮ್ಮ ಜೈಪುರ ಹೋಬಳಿಗ ಟಿಕೆಟ್ ಆಗಿರೋದು ನಮ್ಗೆ ತುಂಬ ಸಂತೋಷ. ನಮ್ಮ ಸಿದ್ದೇಗೌಡರು ನಮ್ಗೆ ಸ್ಟಾರ್ಟಿಂಗು ಮೌನಹಳ್ಳಿಲಿ ಪಂಚಾಯತಿಲಿ ಒಂದು ಗೆಲ್ಲಬೇಕಾದ್ರಿಂದ ನಾವು ಸಿದ್ದೇಗೌಡರನ್ನೇ ಬೆಂಬಲಿಸ್ಕೊ ಬಂದಿರೋದು. ಈಗ ಚಾಮುಂಡೇಶ್ವರಿ ನಮ್ಮ ಜೈಪುರ ಹೋಬಳಿಗ ಸಿದ್ದೇಗೌಡ್ರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ನಮ್ಗೆ ತುಂಬ ಸಂತೋಷ. ಚಾಮುಂಡೇಶ್ವರಿಲಿ ಸಿದ್ದೇಗೌಡರು ಈ ಟ್ರಿಪ್ಪು ಖಚಿತ ಗೆದ್ದೇ ಗೆಲ್ತಾರೆ. 25-30,000 ಓಟಲ್ಲಿ ಸಿದ್ದೇಗೌಡರು ಗೆಲ್ತಾರೆ. ನಮಗೆ ಸಿದ್ದೇಗೌಡರು ಅಂದ್ರೆ ತುಂಬ ಇಷ್ಟ. ನಮ್ಮ ರೋಡು, ನಮ್ಮೂರವರು, ನಮ್ಮ ಮಗ, ನಮ್ಮ ಮನೆ, ನಮ್ಮೂರಿನ ಮನೆ ಮಗ, ನಮ್ಮೂರು ಮನೆ ಮಗ ಇದ್ದಂಗೆ ಸರ್. ಸಿದ್ದೇಗೌಡರು ನಮ್ಗೆ ತುಂಬ ಇಷ್ಟ. ನಮ್ಮ ಗೋಬಳಿಗೆ ಟಿಕೆಟ್ ಆಗಿರೋದ್ರಿಂದ ಚಾಮುಂಡೇಶ್ವರಿಗೆ ನಾವು ಆಶೀರ್ವಾದ ಮಾಡಿ ಸರ್. ನಮ್ಮ ಈ ಬಾರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಒಂದು 4 ಬಾರಿ ಗೆದ್ದಿದ್ರು. ಅವಾಗ ನಮಗೆಲ್ಲ ತುಂಬ ಅನುಕೂಲ ಇತ್ತು. ಆದರೆ ಈಗ ಸಿದ್ದರಾಮಯ್ಯನವರು ಓ ಟ್ರಿಪ್ಪು ಈ BJP JDSನವರು ಮೈತ್ರಿ ಮಾಡ್ಕೊಂಡು ಒಳ ಒಪ್ಪಂದಿಂದ ಸಿದ್ದರಾಮಯ್ಯನವರ ಸೋಲ್ಸಿದ್ರು. ನಾವಿಲ್ಲ ಅಂತ ಹೇಳಲ್ಲ. ಈ ಟ್ರಿಪ್ಪು BJP ಅವರು ಇದ್ದಾರೆ, JDS ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಈ ಟ್ರಿಪ್ಪು ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಆದರೆ ಸರ್ ಇವಾಗ 10 kg ಅಕ್ಕಿ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ, ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇರೋದು ಹೇಳಬೇಕು. ಆಮೇಲೆ ಲೇಡೀಸ್ಗಳಿಗೆ 2,000 ಮನೆಗೆ ದುಡ್ಡು ಅಂತ ಹೇಳಿದ್ದಾರೆ. ಅದು ಅವರು ಆಡಿದ ಮಾತು, ರಾಹುಲ್ ಗಾಂಧಿ ಅವರು ಹೇಳಿರೋದು, DK ಶಿವಕುಮಾರ್ ಹೇಳಿರೋದು, ಅದು ಖಂಡಿತ. ಈ ಟ್ರಿಪ್ಪು ಬಡವರ ಬಗರನ್ನ ಬಂಧಿಸಬೇಕು ಅಂತ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲೇಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಉಳ್ಕತದ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಸಿಲಿಂಡರ್ಗೆ 7,000 ಆಗದ, ಮತ್ತೆ 2.5 ಆಯ್ತದ, ಬಡವ್ರಿಗೆ ತೊಂದರೆ ಆಯ್ತದ. ಗೊಬ್ಬರ ಕಾಂಗ್ರೆಸ್ ಇದ್ದಾಗ 750 ರೂಪಾಯಿ ಆಯ್ತು, ಈಗ BJP ಸರ್ಕಾರ ಬಂದಮೇಲೆ ಸರ್ 1,500 ಆಗೈತೆ. ಇಲ್ಲ ಅಂತ ನಾವು ಹೇಳಲ್ಲ, ಆದರೆ ನಮ್ಗೆ ಸರ್ ರೈತರಿಗೆ ತುಂಬ ಕಷ್ಟ ಆಗೈತೆ. ನಮ್ಗೆ ಈ ಟ್ರಿಪ್ಪು ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು ನಮ್ಗೆ ತುಂಬ ಇಷ್ಟ. ಆದರೆ ಒಂದು ಅವರಂಥ ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಆಮೇಲೆ ಸರ್ ನಾನು ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ಲಿಂಗಾಯತರ ವಿರೋಧಿ ಅಂತ ಎಲ್ಲ ಹೇಳ್ಕೊಬತ್ತಾರೆ. ಆದರೆ ನಾನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ಲಿಂಗಾಯತರ ವಿರೋಧಿ ಅಲ್ಲ. ಸಿದ್ದರಾಮಯ್ಯನವರು ಲಿಂಗಾಯತರ ವಿರೋಧಿ ಆಗಿದ್ರೆ ಬಸವಣ್ಣವ್ರ ಫೋಟೋನ ಏನಕ್ಕೆ ಹಾಕ್ಸ್ತಿದ್ರು? ಏನು ಸಹ ನಾನು ಹೇಳ್ತಿರೋದು, ಏನಕ್ಕೆ ಹಾಕ್ಸ್ತಿದ್ರು? ಅದು ಲಿಂಗಾಯತರು ಬೇಕು ಅನ್ನೋದಕ್ಕೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಾಕಿದಾಗ ಎಲ್ಲ ಸ್ಕೂಲು, ಕಾಲೇಜು, ಪಂಚಾಯತಿಲೆಲ್ಲ ಬಸವಣ್ಣವ್ರ ಫೋಟೋನ ಹಾಕೋದ್ರು. ಸಿದ್ದರಾಮಯ್ಯನವರು ಲಿಂಗಾಯತರ ವಿರೋಧಿ ಅಲ್ಲ, ಲಿಂಗಾಯತರಿಗೋಸ್ಕರ ಪ್ರಾಣ ಕೊಡ್ತಾರೆ ಸಿದ್ದರಾಮಯ್ಯನವರು. ಸರ್ ಇರೋದು ಹೇಳಬೇಕು, ಲಿಂಗಾಯತರಂತ ಸಿದ್ದರಾಮಯ್ಯನವರು ಲಿಂಗಾಯತರು ನಂಬಿರೋ ರಾಷ್ಟ್ರ ಯಾರು ನಂಬಿಲ್ಲ. ನಾವು ಇವತ್ತು ವೀರಶೈವ ಲಿಂಗಾಯತರು ಸಹ ನಮ್ಮ ದಾರಿಪುರದವರು. ಇವತ್ತು ಚಾಮುಂಡೇಶ್ವರಿಲಿ ಸಿದ್ದರಾಮಯ್ಯನವರು ಇಲ್ದೇನೂ ಹೋದ್ರು, ಅವ್ರು ವರ್ಣದಲ್ಲಿ ಇದ್ರು ಅವ್ರ ಮೇಲೆ ಅಭಿಮಾನ ಇದ್ದು ನಾವು ಇವತ್ತು ಕಾಂಗ್ರೆಸ್ಗೆ ಮತ ಮಾಡೋದು. ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿ ನಮ್ಮ ಹಿರಿಯ ನಾಯಕರಿಗೆ ಸಹಾಯ ಗಂಟು ಅಂಥ ಮುಖ್ಯಮಂತ್ರಿ ಸಿಕ್ಕಲ್ಲ, ನಾವು ಅಂಥವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆ ಚಾಮುಂಡೇಶ್ವರಿ ಈ ಟ್ರಿಪ್ಪು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾ ಚಾಮುಂಡೇಶ್ವರಿ ಕೈ ಮುಗಿದು ಕೇಳ್ತೀನಿ.